ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ವಾಲ್ಯೂಮ್ ಸ್ಟಡಿ 3 ನಿನ್ನ ರಾಜ್ಯವು ಬರಲಿ ಅಧ್ಯಾಯ 3 ದೇವರ ರಾಜ್ಯಕ್ಕಾಗಿ ಕಾಯುವ ದಿನಗಳು ಪುಟ 48 1844 ಆಶಾಭಂಗವು ಈ ಸಾಮ್ಯದಲ್ಲಿ ಮದಲಿಂಗನು ಬರುವುದಕ್ಕೆ ತಡಮಾಡಿದನು ಎಂದು ಸಂಕ್ಷಿಪ್ತವಾಗಿ ದಾಖಲಾಗಿದೆ. ಅಂದರೆ ಆತನನ್ನು ನಿರೀಕ್ಷಿಸಿದವರಿಗೂ ಆತನು ತಡಮಾಡುವನು ಎಂಬುದಾಗಿ ತೋರಿತು. ಎಲ್ಲರಿಗೂ ಗೊಂದಲ ಮತ್ತು ಕತ್ತಲಿನ ಅನುಭವವಾಯಿತು. ಅನೇಕ ತಪ್ಪಾದ ಮತ್ತು ಕಾಲ್ಪನಿಕ ದೃಷ್ಟಿಕೋನವು ಅಲ್ಲಿದ್ದ ಕೆಲವರಲ್ಲಿ ಪ್ರವೇಶಿಸಿ ಅವರು ನಿರಾಶೆಗೊಂಡರು ಎಂಬುದನ್ನು ಸಾಮ್ಯದಲ್ಲಿ ಮದಲಿಂಗನು ಬರುವುದಕ್ಕೆ ತಡಮಾಡಲು ಅವರೆಲ್ಲರೂ ತೂಕಡಿಸಿ ಮಲಗಿದರು ವಚನ 5 ಎಂಬ ಹೇಳಿಕೆಯಲ್ಲಿ ತೋರಿಸಲಾಗಿದೆ. ಹೌದು, ಅವರ ಕತ್ತಲೆಯ ಹಾಗೂ ತೂಕಡಿಸುವಿಕೆಯಲ್ಲಿ ಅನೇಕರಿಗೆ ವಿಲಕ್ಷಣ ವಿಚಿತ್ರವಾದ ಅನುಚಿತವಾದ ಕನವರಿಕೆಯಾಯಿತು. ಆದರೆ ಸಾಮ್ಯವು ಎರಡನೆಯ ಚಳುವಳಿಯನ್ನು ತೋರಿಸುತ್ತದೆ. ಒಂದೇ ರೀತಿಯದು ಆದರೆ ವಿಭಿನ್ನ. ಅದು ಕನ್ಯೆಯರಲ್ಲಿ ಸೂಚಿಸುತ್ತದೆ, ಆದರೆ ಅದೇ ರೀತಿಯ ಸಾಮಾನ್ಯ ವರ್ಗವನ್ನು ಉಲ್ಲೇಖಿಸಲಾಗಿದೆ. ಆದರೆ ಅದೇ ವ್ಯಕ್ತಿಗಳೆಂಬ ಅಗತ್ಯವಿಲ್ಲ, ಯಾಕೆಂದರೆ ಮೊದಲನೆಯ ಚಳುವಳಿಯು ಕ್ರಿಸ್ತನು ಸಭೆಯ ಮದಲಿಂಗನಾಗಿ ಬರುವ ದ್ವಿತೀಯಾಗಮನದ ಕಾಲದ ಬಗ್ಗೆ ಪ್ರವಾದನೆಯ ಮೇಲೆ ಬೀರಿದ ಬೆಳಕಿನ ಫಲವಾಗಿತ್ತು. ಎರಡನೆಯ ಚಳುವಳಿಯೂ ಅದರಂತೆ ಇತ್ತು, ಆದರೆ ಇವುಗಳಲ್ಲಿ ಬಹಳಷ್ಟು ವ್ಯತ್ಯಾಸಗಳಿದ್ದವು. ಮೊದಲನೆಯದರಲ್ಲಿ ಎಲ್ಲಾ ಕನ್ಯೆಯರ ಆರತಿಗಳು ಒಂದೇ ರೀತಿಯಾಗಿ ಬೆಳಗುತ್ತಿದ್ದವು, ಆದರೆ ಮದಲಿಂಗನು ನಿರೀಕ್ಷಿಸುತ್ತಿದ್ದ ಸಮೂಹವು ಬಗೆಬಗೆಯಾಗಿ ಮಿಶ್ರಿತವಾಗಿತ್ತು. ಆದರೆ ಎರಡನೆಯ ಚಳುವಳಿಯಲ್ಲಿ ಎಲ್ಲರೂ ನಿದ್ರೆಯಿಂದ ಎಚ್ಚೆತ್ತುಕೊಳ್ಳುತ್ತಾರೆ, ಆದರೆ ತಮ್ಮ ಹೃದಯಗಳಲ್ಲಿ ಸತ್ಯದ ಆತ್ಮನನ್ನು ಮತ್ತು ಸತ್ಯವೇದದ ಜ್ಞಾನವನ್ನು ಹೊಂದಿದವರು, ಅಂದರೆ ತಮ್ಮ ಆರತಿಗಳನ್ನು ಸಜ್ಜುಗೊಳಿಸಿಕೊಂಡಿರುವವರು ಮಾತ್ರವೇ ಮದಲಿಂಗನ ಸಂಗಡ ಹೋಗುತ್ತಾರೆ. ಮೊದಲನೆಯ ಚಳುವಳಿಯ ಬಗ್ಗೆ ಆಶಾಭಂಗವನ್ನು ಮುಂತಿಳಿಸಲಾಗಿತ್ತು ಮತ್ತು 1335 ದಿನಗಳ ಕಾಯುವಿಕೆ ಅಗತ್ಯವಾಯಿತು. ಆದರೆ ಎರಡನೆಯದು ಆಶಾಭಂಗವಲ್ಲ, ಇನ್ನು ಮುಂದೆ ಯಾವುದೇ ಕಾಯುವಿಕೆಯು ಅಗತ್ಯವಾಗಿರಲಿಲ್ಲ, ಯಾಕೆಂದರೆ ಅದರ ನೆರವೇರಿಕೆಯು ಸರಿಯಾಗಿ 1335 ಪ್ರವಾದನಾ ದಿನಗಳ ಅಂತ್ಯದಲ್ಲಿ, ಅಂದರೆ ಅಕ್ಟೋಬರ್ 1874 ಬಂದಿತು. ಅದು ಕಾಯುವ ಅವಧಿಯಾದ 1335 ವರ್ಷಗಳನ್ನು ಮುಗಿದಿತ್ತು. ಕರ್ತನ ಪ್ರಸನ್ನತೆಯ ಸತ್ಯವು ಈ ಮೊದಲು ಹೇಳಿದ ಪ್ರವಾದನೆಯಲ್ಲಿ ಕಲಿಸಿದಂತೆಯೇ ಗ್ರಹಿಸುವುದು ಪ್ರಾರಂಭವಾಯಿತು. ನೂತನ ಯುಗದ ಮುಂಜಾನೆಗಿಂತ ಬಹಳ ಮುಂಚೆಯೇ, ಅಂದರೆ ಅದು ಮಧ್ಯರಾತ್ರಿಯ ಸಮಯವಾಗಿತ್ತು, ಆಗ ಕನ್ಯೆಯರು ಆಳವಾದ ತೂಕಡಿಕೆಯುಳ್ಳ ನಿದ್ರೆಗೆ ಜಾರಿರುವಾಗ, ಇಗೋ ಮದಲಿಂಗನು ಅವನನ್ನು ಎದುರುಗೊಳ್ಳುವುದಕ್ಕೆ ಹೊರಡಿರಿ ವಚನ 6 ಎಂಬ ಎಚ್ಚರಿಕೆಯ ಕೂಗಾಯಿತು. ಇಗೋ ಮದಲಿಂಗನು ಬರುತ್ತಿದ್ದಾನೆ ಎಂದೆಲ್ಲ, ಆದರೆ ಆತನು ಆಗಲೇ ಬಂದಿದ್ದಾನೆ. ಆದರೆ ನಾವೀಗ ಮನುಷ್ಯ ಕುಮಾರನ ಪ್ರಸನ್ನತೆಯಲ್ಲಿ ಜೀವಿಸುತ್ತಿದ್ದೇವೆ. ಪ್ರಸ್ತುತ ಚಳುವಳಿಯ ಗುಣಲಕ್ಷಣವು ಆ ದಿನದಿಂದ ಅದೇ ಆಗಿದೆ. ಕರ್ತನ ಪ್ರಸನ್ನತೆಯ ಮತ್ತು ರಾಜ್ಯದ ಕಾರ್ಯಗಳ ಪ್ರಕಟಣೆಯು ಈಗ ಪ್ರಗತಿಯಾಗಿದೆ. ಲೇಖಕನು ಮತ್ತು ಜೊತೆ ಕೆಲಸಗಾರರು ಕರ್ತನ ಪ್ರಸನ್ನತೆಯ ಸತ್ಯವನ್ನು ಸಾರಿ ತಿಳಿಸಿದರು. 1878 ಶರತ್ಕಾಲದ ವರೆವಿಗೆ ಪ್ರವಾದನೆಗಳ ಮೂಲಕ ವಿವರಿಸಿ ಮತ್ತು ಪುಸ್ತಕಗಳಲ್ಲಿ ಉಪಯೋಗಿಸುವಂತೆ ನಕ್ಷೆಯ ಅಥವಾ ಹಲಗೆಯ ಮೇಲೆ ಬರೆದು ತಿಳಿಸಿದರು. ನಂತರ ನಮ್ಮ ಝಿಯಾನ್ಸ್ ವಾಚ್ ಟವರ್ ಆ್ಯಂಡ್ ಹೆರಾಲ್ಡ್ ಆಫ್ ಕ್ರೈಸ್ಟ್ಸ್ ಪ್ರೆಸೆನ್ಸ್ ಎಂಬ ಪುಸ್ತಕದ ಪ್ರಕಾಶನವನ್ನು ಪ್ರಾರಂಭ ಮಾಡುವ ಸಿದ್ಧತೆಯನ್ನು ಮಾಡಿದರು. ಕರ್ತನ ಆಶೀರ್ವಾದದಿಂದ
ಈ ಪ್ರಕಾಶನದ ಸಂದೇಶಗಳ ಮಿಲಿಯಾಂತರ ಪುಸ್ತಕಗಳು ದೂರ ದೇಶಗಳಿಗೆ ಸಾಗಿಸುವಲ್ಲಿ ಕಾಲವು ಪರಿಪೂರ್ಣವಾಯಿತು. ಕ್ರಿಸ್ತನ ರಾಜ್ಯವು ಈಗ ಸ್ಥಾಪಿತವಾಗುತ್ತಿದೆ. ಅದೇ ಸಮಯದಲ್ಲಿ ಮಾನವನ ರಾಜ್ಯಗಳು ಮತ್ತು ಪದ್ಧತಿಗಳು ಪುಡಿಪುಡಿಯಾಗಿ ಅದರ ತೀವ್ರವಾದ ನಾಶನದತ್ತ ಸಾಗಿದೆ ಎಂಬ ಶುಭ ಸಮಾಚಾರವನ್ನು ಸಾರುತ್ತಾ ಸಾಗಿವೆ. ದೇವರು ಈ ವಾಕ್ಯಗಳನ್ನು ಆಶೀರ್ವದಿಸಲಿ.